ಮೂಡಾ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಿಎಂ ಪತ್ನಿ ಪಾರ್ವತಿ ಅವರು ಮೂಡಾ ಆಯುಕ್ತರಿಗೆ ಪತ್ರವನ್ನು ಬರೆದು ಸೈಟ್ ವಾಪಸ್ ಕೊಡ್ತೀನಿ ಅಂತ ಅದನ್ನ ಸಿದ್ದರಾಮಯ್ಯ ಅವರು ಸ್ವಾಗತಿಸಿದರು. ಮತ್ತೊಂದು ಕಡೆ ಆತ್ಮಸಾಕ್ಷಿಗೆ ನ್ಯಾಯಾಲಯ, ಅದು ಇತರ ಎಲ್ಲ ನ್ಯಾಯಾಲಯ ಮೀರಿಸುತ್ತೆ ಹೀಗಂತ ಹೇಳ್ತಾರೆ ಯಾರು, ಡೀಟೇಲ್ಸ್ ಬರ್ತಾ ಇದೆ ನೋಡಿ. ಆದ್ದರಿಂದ ಎಲ್ಲರೂ ಆತ್ಮಸಾಕ್ಷಿಗೆ ತಕ್ಕಂತೆ ನಡೀಬೇಕು ಹೀಗಂತ ಬೆಂಗಳೂರಿನ ಕಾರ್ಯಕ್ರಮವೊಂದರಲ್ಲಿ ಸಿಎಂ ಸಿದ್ದರಾಮಯ್ಯವರು ಹೇಳಿಕೆ ಕೊಟ್ಟಿರೋದು. ಇತ್ತೀಚೆಗೆ ಜನರು ಕಾನೂನನ್ನು ಬಿಟ್ಟು ನಡೀತಾ ಇಲ್ಲ, ಅದಕ್ಕಾಗಿ ಆತ್ಮಸಾಕ್ಷಿಗೆ ತಕ್ಕಂತೆ ನಡೀಬೇಕಿದೆ. ನನಗೆ ಆತ್ಮಸಾಕ್ಷಿಯೇ ನ್ಯಾಯಾಲಯ. ಗಾಂಧೀಜಿಯ ಮಾತನ್ನ ಸಿದ್ದರಾಮಯ್ಯವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಆತ್ಮಸಾಕ್ಷಿಯ ನ್ಯಾಯಾಲಯ ಅದು ಇತರ ಎಲ್ಲ ನ್ಯಾಯಾಲಯಗಳನ್ನು ಮೀರಿಸುತ್ತದೆ. ಇದು ಮಹಾತ್ಮ ಗಾಂಧೀಜಿಯವರು ಹೇಳಿದಂತ ಮಾತು. ಅದರಿಂದ ನಾವೆಲ್ಲರೂ ಕೂಡ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಇವತ್ತು ಅನೇಕ ಜನರು ನ್ಯಾಯಾಲಯಗಳು ಕಾನೂನುಗಳನ್ನು ಬಿಟ್ಟು ಅವ್ರದೇ ಆದಂತಹ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಆತ್ಮಸಾಕ್ಷಿಗೆ ಅನುಗುಣವಾಗಿ ನಡ್ಕೊಳ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ಅದೇ ಗಾಂಧೀಜಿಯವರಿಗೆ ನಾವು ನಿಜವಾಗಿ ಸಲ್ಲಿಸತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸುಮಾರು 1,000ಕ್ಕೂ ಹೆಚ್ಚು ಶಾಲಾ ಕಾಲೇಜುಗಳಲ್ಲಿ ಸುಮಾರು 300,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪ್ರತಿಜ್ಞಾವಿಧಿಯನ್ನು ಸ್ವೀಕಾರ ಮಾಡಿದ್ದಾರೆ. ನಾವು ಸ್ವಚ್ಛತೆ ನೋಡಿ, ಯಾವಾಗ ಈ ಮೂಡಾ ಸೈಟ್ಗಳನ್ನ ಸಿಎಂ ಪತ್ನಿ ಪಾರ್ವತಿಯವರು ವಾಪಸ್ ಕೊಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಯುಕ್ತರಿಗೆ ಪತ್ರ ಬರೀತಾರಲ್ಲ, ಈ ಬೆನ್ನಲ್ಲೇ ಬಿಜೆಪಿ JDS ನಾಯಕರು ಕಿಡಿಕಾರದ್ರು, ಏನ್ ಸೈಟ್ ವಾಪಸ್ ಕೊಟ್ಬಿಟ್ರೆ ತಪ್ಪು ಮಾಡಿಲ್ಲ ಅಂತಾನ, ತಪ್ಪು ಮಾಡಿದಕ್ಕೆ ಸೈಟ್ ವಾಪಸ್ ಕೊಟ್ರು, ಆಯ್ತು ಸೈಟ್ ವಾಪಸ್ ಕೊಟ್ರೇನು, ತಪ್ಪಿಸ್ಕೊಳಕಾಗಲ್ಲ ಕಾನೂನು ಕುಣಿಕೆಯಿಂದ. ಹೀಗಂತ ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಮೂಡಾ ಪ್ರಕರಣದಲ್ಲಿ ತಪ್ಪು ಆಗೋಗಿದೆ. ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟೇ ಕೊಡ್ತಾರೆ, ಆದರೆ ಯಾವಾಗ ಅನ್ನೋದೇ ಪ್ರಶ್ನೆ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದು ಮಾತ್ರ ಖಚಿತ 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 ಹಿಂಗೆ ಹೇಳ್ತಾ ಇದ್ದಾರೆ BY ವಿಜಯೇಂದ್ರ. ಪಡೆದೇ ಹೋದ್ರೆ ಪ್ರಶ್ನೆನೇ ಇಲ್ಲ ರೀ, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟೇ ಕೊಡ್ತಾರೆ. ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಈಗಾಗಲೇ ಮುಖ್ಯಮಂತ್ರಿ ರೇಸ್ ಈಗಾಗಲೇ ಕಾಂಗ್ರೆಸ್ ಪಕ್ಷ ಶುರುವಾಗಿದೆ. ಮುಂಚೆ ಕೇವಲ 2-3 ಜನ ಇದ್ರು, ಈಗಾಗಲೇ 5-6 ಜನದ ಪಟ್ಟಿ ಆಗಿದೆ. ನಾನು ಕೂಡ ಸೀನಿಯರ್ ಇದ್ದೇನೆ, ನೋಡ್ತೀರಿ ಬರೋಂಥ ಒಂದು ವಾರದಲ್ಲಿ ನೀವು ನೋಡ್ತಾರೆ ಯಾವ ರೀತಿ ಬೆಳವಣಿಗೆ ಆಗ್ತದೆ ಅಂತೇಳಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡೋದಿಲ್ಲ ಅನ್ನೋ ಪ್ರಶ್ನೆ ಉದ್ಭವ ಆಗೋದಿಲ್ಲ. ಯಾವ ಕ್ಷಣದಲ್ಲಿ ಕೊಡ್ತಾರೆ, ಯಾವ ಸಂದರ್ಭದಲ್ಲಿ ಕೊಡ್ತಾರೆ, ಯಾವತ್ತು ಕೊಡ್ತಾರೆ ಅಂತಕ್ಕಂಥ ಪ್ರಶ್ನೆ ಮಾತ್ರ ಉಳಿದಿರ್ತಕ್ಕಂಥದ್ದು. ಕೊಡದೇ ಹೋದ್ರೆ ಪ್ರಶ್ನೆ. ಮತ್ತೊಂದು ಕಡೆ ಹಲವು ಪ್ರಶ್ನೆ ಅಚ್ಚರಿಗಳು ಮೂಡಿಸ್ತಾ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ, ಅನುಮಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮೂಡ ಆಯುಕ್ತರ ನಿರ್ಧಾರವೇ ನಮಗೆ ಅಚ್ಚರಿ ಮೂಡಿಸ್ತಾ ಇದೆ. ಅದು ಹೆಂಗೆ ಖಾತಾ ರದ್ದು ಮಾಡಿದ್ರು ಅವರು, ಯಾವ ಆಧಾರದ ಮೇಲೆ ಮಾಡಿದಾರು? ಬೆಂಗಳೂರಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹೇಳಿಕೆ ಕೊಟ್ಟಿರೋದು, ನ್ಯಾಯಾಲಯಗಳ ಆದೇಶಗಳಿಗೆ ಕಿಮ್ಮತ್ತಿಲ್ವ, ಹಾಗಾದರೆ ಖಾತೆ ರದ್ದು ಮಾಡಿರೋದು ಅದು ಕಾನೂನು ಬಾಹಿರ, ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ. ಈಗಿನ ಕಾನೂನು ಸಚಿವರ ಸಲಹೆಯನ್ನ ಪಡೆದ್ರೆ ಅಷ್ಟೇ ಗತಿ, ದೇವರೇ ಕಾಪಾಡಬೇಕು ಸಿದ್ದರಾಮಯ್ಯನವರನ್ನ. ಹಿಂಗಂತೇಳಿದ್ರು ಮಾತು ಮುಂದುವರಿಸಿ BY ವಿಜಯೇಂದ್ರ. ಒಂದಂತೂ ಸತ್ಯ, ನೀವು ಬರೆದಿಟ್ಕೊಳ್ಳಿ, ನಾನು ಹೇಳ್ತಾ ಇದ್ದೇನೆ. ಮೊನ್ನೆ ದಿನ ಮುಖ್ಯಮಂತ್ರಿಗಳ ಕುಟುಂಬಸ್ಥರು ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ, ನಾವು ನಿವೇಶನಗಳನ್ನು ವಾಪಸ್ ಹಿಂದಿರುಗಿಸ್ತಾ ಇದ್ದೇವೆ ಮೂಡಾಗೆ ಅಂಥೇಳಿ ಏನು ಪತ್ರ ಬರೆದಿದ್ದಾರೆ. ತದನಂತರದಲ್ಲಿ ಮೂಡಾ ಕಮಿಷನರ್ ಅವರು ಬಹಳ ಪ್ರಾಮಾಣಿಕವಾಗಿ ಬೆಳಗ್ಗೆ ಬಂದಂಥ ಪತ್ರಕ್ಕೆ ಸಂಜೆ ಒಳಗೆ ಖಾತಾವನ್ನು ಏನು ಕ್ಯಾನ್ಸಲ್ ಮಾಡಿದ್ದಾರೆ. ಯಾವ ಕೂಡ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳ ಕುಟುಂಬ ಕಾನೂನು ಕುಣಿಕೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ.
ತಪ್ಪಿಗಾಗಲೇ ನಡೆದು ಹೋಗಿದೆ, ಅಕ್ರಮಗಾಗಲೇ ಆಗಿದೆ. 98 2022-23 ಕೂಡ ಅಕ್ರಮಗಳು ನಡೆದಿದೆ. ಇದು ಯಾವುದನ್ನು ಕೂಡ ಅದನ್ನು ಸರಿಪಡಿಸೋದಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ತಪ್ಪು ಎಸಗ ಆಗಿದೆ, ಮುಂದೆ ಯಾವ ರೀತಿ ತನಿಖೆ ಆಗ್ತದೆ ತನಿಖೆಯಲ್ಲಿ ಎದುರಿಸಲೇಬೇಕಾಗ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.